नमस्कार वीडियो नोड़ा वीक्षक आत्मीय विद्यार्थी इवतनी वीडियो बेसिक कंप्यूटर क्लास ऐदने क्लास हेकोड़ी दयु फस्ट वीडियो नोड़ता ऐन वीडियो के सब्सक्राइब बटन का सब्सक्रेबि नान प्रतियो वीडियो महिति नहीं फोन मेले बरतानी सब्सक्रेबा नन के लाभान कोटिगटे अमौंट नन को सब्सक्रेबा अरे नद्यार्थी इशु जन नान वीडियोस नोड़ा खुशी आगते सब्सक्रेबा मरी एक्सप्लेन ओके फस्ट ऐन बरता है डेस्कटॉप ओपन ये कंप्यूटर ओपन स्क्रीन बरते आ स्क्रीन टेक्निकल हेतारप अरे ग्राफिक यूजर इंटरफेस अंत ना करीवी ಯಾವುದು ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಇದೇನ್ ಕಾಣಿಸ್ತಿದೆಯಲ್ಲ ಇದನ್ನ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಓಕೆ ಅದರ ಒಳಗಡೆ ಇನ್ನೊಂದು ಇಮೇಜ್ ಕಾಣಿಸ್ತಾ ಇದೆ ಈ ಇಮೇಜ್ ಗೆ ನಾವು ಏನಂತ ಕರೀತೀವಿ ಕಂಪ್ಯೂಟರ್ ವಾಲ್ ಪೇಪರ್ ಅಂತಾನೂ ಕೂಡ ಕರೀತೀವಿ ಸ್ಕ್ರೀನ್ ಇಮೇಜ್ ಅಂತಾನೂ ಕೂಡ ಕರೀಬಹುದು ಕಂಪ್ಯೂಟರ್ ವಾಲ್ ಪೇಪರ್ ಅಂತಾನೂ ಕೂಡ ನಾವು ಕರೀತೀವಿ ಗೊತ್ತಾಗ್ತಿದ್ಯಾ ಓಕೆ ಆ ವಾಲ್ ಪೇಪರ್ ಮೇಲೆ ಕಾಣಿಸುವಂತ ಈ ತರ ಐಟಮ್ಸ್ ಗಳಿಗೆ ನಾವು ಏನಂತ ಹೇಳ್ತೀವಪ್ಪ ಅಂದ್ರೆ ಕಂಪ್ಯೂಟರ್ ಐಕಾನ್ಸ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಫೋಲ್ಡರ್ಸ್ ಆಗಿರಬಹುದು ಕಂಪ್ಯೂಟರ್ ಫೈಲ್ಸ್ ಆಗಿರಬಹುದು ಕಂಪ್ಯೂಟರ್ ಸಾಫ್ಟ್‌ವೇರ್ಸ್ ಗಳಾಗಿರಬಹುದು ಮತ್ತೆ ಕಂಪ್ಯೂಟರ್ ಶಾರ್ಟ್‌ಕಟ್ಸ್ ಅಂತಾನೂ ಕೂಡ ನಾವು ಕರೀಬಹುದು ಈ ತರ ಒಂದು 5-6 ತರ ಹೆಸರುಗಳನ್ನು ನಾವು ಇದಕ್ಕೆ ಕರೀಬಹುದು ಮೋಸ್ಟ್ ಇಂಪಾರ್ಟೆಂಟ್ ಹೆಸರು ಆಗಿರೋದ್ರಿಂದ ಯಾವುದಕ್ಕೆ ಕರೀತೀವಪ್ಪ ಅಂದ್ರೆ ಕಂಪ್ಯೂಟರ್ ಮೇಲ್ಗಡೆ ಕಾಣಿಸುವಂತ ಈ ಚಿತ್ರಕಣ ಏನಿದೆ ಅಲ್ಲ ಬಾಕ್ಸ್ ಬಾಕ್ಸ್ ಗೆ ಏನಂತ ಕರೀತೀವಿ ಅಂತ ಕ್ವೆಶ್ಚನ್ ಕೂಡ ಬರಬಹುದು ಇದನ್ನ ನಾವು ಕಂಪ್ಯೂಟರ್ ಐಕಾನ್ಸ್ ಗಳನ್ನು ಅಂತ ಕರೀತೀವಿ ಗೊತ್ತಾಗ್ತಿದ್ಯಾ ಇದನ್ನ ಕಂಪ್ಯೂಟರ್ ಐಕಾನ್ಸ್ ಆಯ್ತು ಫೈಲ್ಸ್ ಫೋಲ್ಡರ್ ಆಯ್ತು ಇವೆಲ್ಲ ಹೆಂಗ್ ಬಂದಿರ್ತಾವ ಇಷ್ಟೆಲ್ಲ ನನ್ನ ಕಂಪ್ಯೂಟರ್ ಮೇಲೆ ಯಾವ ತರ ರೆಡಿ ಆಗಿದೆಯಪ್ಪ ಅಂದ್ರೆ ನಾನು ಏನಾದರೂ ಕೆಲಸ ಮಾಡಿ ಅದನ್ನ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಡೆಸ್ಕ್‌ಟಾಪ್ ಅನ್ನು ಸೇವ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಸೇವ್ ಮಾಡ್ಕೊತಾ ಇದೀನಿ ಯಾಕಂದ್ರೆ ಇಷ್ಟೆಲ್ಲ ಬಹಳ ಆಗಿದೆ ಇವಕ್ಕೆಲ್ಲ ಒಂದೇ ಕಡೆ ಒಯ್ದು ಇಡಬೇಕಾಗಿತ್ತು ಅಂದ್ರೆ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಮೌಸ್ ಒಳಗಡೆ ರೈಟ್ ಕ್ಲಿಕ್ ಮಾಡಿದಾಗ ಕೆಳಗಡೆ ನ್ಯೂ ಅನ್ನೋದು ಬರುತ್ತೆ ಅಲ್ಲಿ ಫೋಲ್ಡರ್ಸ್ ಅಂತ ರೆಡಿ ಮಾಡ್ಕೊತಾ ಇದೀನಿ ಒಂದು ಟೀಸರ್ ಅನ್ನು ರೆಡಿ ಮಾಡ್ಕೊತಾ ಇದೀನಿ ಒಂದು ಪಾಕೆಟ್ ಅನ್ನು ರೆಡಿ ಮಾಡ್ತಾ ಇದೀನಿ ಇಲ್ಲಿ ನ್ಯೂ ಫೋಲ್ಡರ್ ಅಂತ ಬರುತ್ತೆ ಆ ನ್ಯೂ ಫೋಲ್ಡರ್ ಬರ್ತಿದಾನೆ ಕೆಳಗಡೆ ನೋಡಿ ಅದರ ಹೆಸರು ಕೂಡ ಕೊಡಬಹುದು ನೀವು 1 2 3 ಹೆಸರು ಅಂತ ನಾನು ಟೈಪ್ ಮಾಡ್ತಾ ಇದೀನಿ ಓಕೆ ಈ 1 2 3 ಹೆಸರು ಒಳಗಡೆ ಓಪನ್ ಮಾಡಿ ನೋಡಿದಾಗ ಏನು ಇಲ್ಲ ಎಂಪ್ಟಿ ಇದೆ This is folder for the empty. ಇದರ ಒಳಗಡೆ ನಾನು ಫಿಲ್ ಮಾಡಬೇಕಲ್ಲ ಇಲ್ಲಿ ಡೆಸ್ಕ್‌ಟಾಪ್ ಮೇಲೆ ಇರ್ತಕ್ಕಂತ ಅಪ್ಲಿಕೇಶನ್ ಗಳನ್ನ ನಾನು ಇಲ್ಲಿ 1 2 3 ಫೋಲ್ಡರ್ ಒಳಗೆ ಹಾಕಬೇಕಾಗಿತ್ತು ಅಂದ್ರೆ ಇದನ್ನ ಪೂರ್ತಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿ ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ಳಿ ಜಗ್ಗಿ ತಂದು ಏನು ಮಾಡೋದಾ ಈ ಫೋಲ್ಡರ್ ಒಳಗಡೆ ಮೂಟು 1 2 3 ಫೋಲ್ಡರ್ ಅಂತ ಬಂದಾಗ ಅದರ ಒಳಗಡೆ ಬಿಟ್ ಬಿಟ್ರೆ ಸಾಕು ಈ 1 2 3 ಫೋಲ್ಡರ್ ಒಳಗಡೆ ಈ ತರ ನಾನು ಮಾಡಿರ್ತಕ್ಕಂತ ಅದನ್ನ ಕಾಪಿ ಏನು ಮಾಡ್ನಲ್ಲ ಈ ತರ ಇದರೊಳಗೆ ಬಂದು ಸೇವ್ ಆಗಿಬಿಡುತ್ತೆ ಇದನ್ನ ಇನ್ನು ನಾನು ಡೈರೆಕ್ಟ್ ಆಗಿ ಕಾಪಿ ಯಾವ ತರ ಮಾಡೋದು ಇವಾಗ ಈ ತರ ಎಲ್ಲಾ ಸೆಲೆಕ್ಷನ್ ಮಾಡ್ಕೊತೀನಿ ರೈಟ್ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡಬಹುದು ಇಲ್ಲಿಂದ ಕಾಪಿ ಅನ್ನೋದು ಬರುತ್ತೆ ಅಂದ್ರೆ ನಕಲಿಸು ಅಥವಾ ಇಲ್ಲಿಂದ ಕಟ್ ಅಂತ ಹೇಳಿಬಿಟ್ರೆ ಸಾಕು ಇಲ್ಲಿಂದ ಕಟ್ ಆಗಿಬಿಡುತ್ತೆ ನಮ್ಮ ಫೋಲ್ಡರ್ ಒಳಗೆ ತಂದು ನಾವು ಏನು ಮಾಡಬಹುದು ಅದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ಏನು ಮಾಡಬಹುದು ಪೇಸ್ಟ್ ಮಾಡಬಹುದು ಇವಾಗ ಸ್ಕ್ರೀನ್ ಮೇಲೆ ಇರೋದಿಲ್ಲ ಈ ಫೋಲ್ಡರ್ ಮೇಲೆ ಬಂದ್ಬಿಡುತ್ತೆ ನೀವು ನೋಡಬಹುದು ರೈಟ್ ಕ್ಲಿಕ್ ಮಾಡ್ಕೊಂಡು ರಿಫ್ರೆಶ್ ಮಾಡಿ ಅಲ್ಲಿಂದ ಹೋಗ್ಬಿಡುತ್ತೆ ವಾಪಸ್ ನಾವು ಏನು ಮಾಡ್ತೀವಿ 1 2 3 ಫೋಲ್ಡರ್ ಒಳಗಡೆ ನಾನು ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ ತಿಳಿತಾ ಇದೆಯಾ ಈ ತರ ಕಾಪಿ ಪೇಸ್ಟ್ ಮಾಡೋದು ಅಂದ್ರೆ ಡೆಸ್ಕ್‌ಟಾಪ್ ಮೇಲೆ ಇರತಕ್ಕಂತ ಫೈಲ್ಸ್ ಗಳನ್ನು ಒಟ್ಟಿಗೆ ಸೇರಿಸೋದು ಒಂದು ಫೋಲ್ಡರ್ ಮಾಡ್ಕೊಂಡು ಯಾಕಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಆಗಿರೋದ್ರಿಂದ ನಾವು ಏನು ಮಾಡಬಹುದು ಈ ತರ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಯಾವ ಯಾವ ಅಪ್ಲಿಕೇಶನ್ ಒಂದ ಕಡೆ ಮಾಡಬೇಕಾಗಿದೆಯೋ ಅದನ್ನಷ್ಟು ನಾನು ಈ ತರ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಅಂದ್ರೆ ಏನಾಗಿರುತ್ತೆ ಡೆಸ್ಕ್‌ಟಾಪ್ ಮೇಲೂ ಇರುತ್ತೆ ಮತ್ತೆ ನೀವು ಎಲ್ಲಿ ಹೋಗಿ ಪೇಸ್ಟ್ ಮಾಡ್ತಿರಲ್ಲ ಅಲ್ಲಿನೂ ಕೂಡ ಇದ್ದಿರುತ್ತೆ ಹಾಗಿರೋದ್ರಿಂದ ನಾನು ಕಟ್ ಮಾಡ್ತಾ ಇದೀನಿ ಡೆಸ್ಕ್‌ಟಾಪ್ ಮೇಲೆ ನನಗೆ ಇರಬಾರದು 1 2 3 ಫೋಲ್ಡರ್ ಒಳಗೆ ಇರಬೇಕಾಗಿತ್ತು ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಪೇಸ್ಟ್ ಅಂತ ಮಾಡ್ತಾ ಇದೀನಿ ಅಲ್ಲಿ ಇರುವಂತ ಫೈಲ್ ಒಂದು ಪಾಕೆಟ್ ಒಳಗಡೆ ಅಂದ್ರೆ ಒಂದು ಫೋಲ್ಡರ್ ಒಳಗಡೆ ರೆಡಿ ಆಗ್ತಾ ಇದೆ ರೈಟ್ ಕ್ಲಿಕ್ ಮಾಡ್ಕೊಂಡು ರಿಫ್ರೆಶ್ ಮಾಡಿ ವಾಪಸ್ ಮತ್ತೆ ಕರೆಕ್ಟ್ ಆಗಿಬಿಡುತ್ತೆ ನೋಡಬಹುದು ಗೊತ್ತಾಗ್ತಿದ್ಯಾ ಇವಾಗ ಓಪನ್ ಮಾಡ್ಕೊಳ್ಳಿ ನಾನು ಮಾಡಿರ್ತಕ್ಕಂತ ಈ ತರ ಕಾಪಿ ಪೇಸ್ಟ್ ಇಲ್ಲಿ ಬಂದು ಸೇವ್ ಆಗಿಬಿಟ್ಟಿದೆ ಗೊತ್ತಾಗ್ತಿದ್ಯಾ ಆ ಕಾಪಿ ಪೇಸ್ಟ್ ಯಾವ ತರ ಮಾಡ್ಕೊಬಹುದು ತಿಳಿತಾ ಈ ಸ್ಕ್ರೀನ್ ಮೇಲೆ ಇರ್ತಕ್ಕಂತದನ್ನ ಒಟ್ಟಿಗೆ ಕೂಡಿಸಬಹುದು ಸಪೋಸ್ ಈ ತರ ಏನಾದರೂ ಈ ಫೋಲ್ಡರ್ ನ ಡಿಲೀಟ್ ಆಯ್ತುಪ್ಪ ಓಕೆ ಎಮರ್ಜೆನ್ಸಿ ಯಾರೋ ಒಬ್ಬರ ಮಕ್ಕಳು ಆಗಿರಬಹುದು ಅಥವಾ ನೀವೇ ಡಿಲೀಟ್ ಮಾಡಿಬಿಟ್ರೆ ಹೆಂಗ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಡಿಲೀಟ್ ಅಂತ ಮಾಡಿಬಿಡ್ತೀರಿ ಯಾರೋ ಒಬ್ಬರು ಈ ಫೋಲ್ಡರ್ ಡಿಲೀಟ್ ಮಾಡು ಅಂತ ನಿಮಗೆ ಹೇಳಿರ್ತಾರೆ ಅದನ್ನ ಡಿಲೀಟ್ ಮಾಡಿಬಿಡ್ತೀರಿ ವಾಪಸ್ ಬಂದು ಅವರೇ ಬಂದು ಸರ್ ಆ ಫೋಲ್ಡರ್ ಯಾಕೆ ಡಿಲೀಟ್ ಮಾಡಿದ್ರಿ ಅದರೊಳಗೆ ಇಂಪಾರ್ಟೆಂಟ್ ಫೈಲ್ಸ್ ಇದ್ದು ವಾಪಸ್ ಬೇಕಲ್ಲ ನನಗೆ ಅಂತ ಕೇಳಿದಾಗ ನೀವು ಏನು ಮಾಡಬಹುದು ರೀಸೈಕಲ್ ಬಿಲ್ ಅನ್ನೋದು ಇರುತ್ತೆ ನೀವು ಸ್ಕ್ರೀನ್ ಮೇಲೆ ಇರತಕ್ಕಂತ ಫೈಲ್ಸ್ ಗಳನ್ನು ಡಿಲೀಟ್ ಮಾಡಿದಾಗ ಅದು ಡೈರೆಕ್ಟ್ ಆಗಿ ಡಿಲೀಟ್ ಆಗಿರೋದಿಲ್ಲ ಅಲ್ಲಿ ರೀ
ಲೈಫ್ ಸೈಕಲ್ ಫೈಲ್ ಅನ್ನೋದಿರುತ್ತೆ. ಮುನ್ಸಿಪಾಲ್ಟಿ ಅವರು ಇದ್ದಾಗ ಮನೆಯನ್ನು ಕಸ ಏನು ಹೊರಗೆ ಚೆಲ್ತೀವಲ್ಲ, ಚೆಲ್ಲಿದ ಕೂಡ ಏನ್ ಮಾಡ್ತಾರೆ ಮುನ್ಸಿಪಾಲ್ಟಿ ಅವರು ತಗೊಂಡೋಗಿ ಒಂದು ಜಾಗದೊಳಗಡೆ ಸ್ಟೋರೇಜ್ ಮಾಡಿರ್ತಾರೆ. ಅಲ್ಲಿ ಹೋಗಿ ನಾವು ಏನ್ ಮಾಡ್ಬೋದು, ನಾವು ನಮ್ಮ ಮನೆಯಿಂದ ಹಾಕಿರ್ತಕ್ಕಂತ ಕಸವನ್ನು ವಾಪಸ್ ತಗೊಂಡ್ ಬರ್ಬೋದು. ಬಟ್ ರೀಸೈಕಲ್ ಒಳಗೂ ಕೂಡ ಅದೇ ರೀತಿಯಾಗಿರುತ್ತೆ. ನಾವು ಡೆಸ್ಕ್ಟಾಪ್ ಮೇಲೆ ಇರ್ತಕ್ಕಂಥ ಫೈಲ್ಸ್ ಗಳಾಗಿರ್ಬೋದು ಅಥವಾ ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಫೈಲ್ಸ್ ಗಳಾಗಿರ್ಬೋದು ಡಿಲೀಟ್ ಆಗಿತ್ತು ಅಂದ್ರೆ ಎಲ್ಲಿ ಹೋಗಿರುತ್ತೆ, ರೀಸೈಕಲ್ ಬಿಲ್ ಒಳಗಡೆ ಹೋಗಿರುತ್ತೆ. ಇಲ್ಲಿಂದ 1-2-3 ಅನ್ನೋ ಫೋಲ್ಡರ್ ನೀವು ಏನ್ ಮಾಡಬಹುದು, ರೀಸ್ಟೋರ್ ಮಾಡಿದಾಗ ವಾಪಸ್ ಅದು ಎಲ್ಲಿಂದ ಡಿಲೀಟ್ ಮಾಡಿದ್ರು ಅಲ್ಲೇ ಅದು ವಾಪಸ್ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ನೋಡಬಹುದು, ಗೊತ್ತಾಗಿದೆಯಾ, ಗೊತ್ತೈತಲ್ಲ ಯಾವ ತರ ಮಾಡ್ಕೋಬಹುದು ರೀಸೈಕಲ್ ಬಿನ್ ಒಳಗಡೆ. ಇವಾಗ ಎಂಟಿ ಇದೆ, ನಾವು ಡಿಲೀಟ್ ಮಾಡಿರ್ತಕ್ಕಂಥ ಏನು ಇದರಲ್ಲಿ ರೀಸೈಕಲ್ ಬಿನ್ ಎಂಟಿ ಕಾಣಿಸ್ತಾ ಇದೆ. ಓಕೆ, ಇದನ್ನೇ ಈ ಕಾಣಿಸ್ತಾ ಇದೆಯಲ್ಲ, ಇದನ್ನೇ ತಗೊಂಡೋಗಿ ಇದರಲ್ಲಿ ಈ ತರ ಇಟ್ಬಿಟ್ರೆ ಡಿಲೀಟ್ ಆಗಿರುತ್ತೆ, ಅದು ವಾಪಸ್ ಡಿಲೀಟ್ ಫೋಲ್ಡರ್ ಒಳಗೆ ಬರುತ್ತೆ. ಸಪೋಸ್ ಇಲ್ಲಿಂದಾನು ಕೂಡ ಡಿಲೀಟ್ ಆಗ್ಬೇಕು ಪರ್ಮನೆಂಟ್ ಆಗಿ, ಓಕೆ ಇದು ನನಗೆ ಇಂಪಾರ್ಟೆಂಟ್ ಇರೋದ್ರಿಂದ ಇದನ್ನ ವಾಪಸ್ ರೀಸ್ಟೋರ್ ಮಾಡ್ಕೋತಾ ಇದ್ದೀನಿ, ರೀಸ್ಟೋರ್ ಅಂತ ಹೇಳ್ತೀನಿ. ಈಗ ಇಂಪಾರ್ಟೆಂಟ್ ಇರಲಾರ್ ಫೈಲ್ಸ್ ಗಳನ್ನ ಡಿಲೀಟ್ ಮಾಡಿ ತೋರಿಸ್ತೀನಿ. ಸಪೋಸ್ ನನಗೆ ಇದು ನ್ಯೂ ಫೋಲ್ಡರ್ ಮತ್ತೆ ಎರಡು ಮೇಲ್ಗಡೆ ಇರ್ತಕ್ಕಂಥದ್ದನ್ನ ಡಿಲೀಟ್ ಮಾಡಬೇಕಾಗಿದೆ, ಪರ್ಮನೆಂಟ್ ಡಿಲೀಟ್ ಮಾಡಬೇಕಾಗಿದೆ, ಅವಾಗ ಡಿಲೀಟ್ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಕೇಳುತ್ತೆ ಅದು, ಯು ಆರ್ ಶೋರ್ ವಾಂಟ್ ಟು ಡಿಲೀಟ್, ಎರಡು ಐಟಮ್ಸ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀರಿ? ಎಸ್, ಮಾಡ್ತಾ ಇದ್ದೀನಿ. ಮಾಡ್ತಿದ್ದಾಗನೇ ಇಲ್ಲಿ ವಾಪಸ್ ನೋಡಿದಾಗ ಇದ್ರೊಳಗಿರುತ್ತೆ, ಇಲ್ಲಿನೂ ಕೂಡ ಇರಬಾರ್ದು. ಪರ್ಮನೆಂಟ್ ಆಗಿ ಡಿಲೀಟ್ ಆಗಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೋದು, ಎಂಟಿ ರೀಸೈಕಲ್ ಬಿನ್ ಅಂದಾಗ ಇಲ್ಲಿಂದ ಪರ್ಮನೆಂಟ್ ಆಗಿ ಡಿಲೀಟ್ ಆಗಿರುತ್ತೆ. ತಿಳಿತಾ ಇದೆಯಾ ನಾ ಹೇಳೋದು, ಯಾವ ತರ ಫೋಲ್ಡರ್ಸ್ ಮಾಡ್ಬೋದು ಮತ್ತೆ ಯಾವ ತರ ಫೈಲ್ಸ್ ಗಳು ಮಾಡ್ಬೋದು. ಸಪೋಸ್ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇರ್ತಕ್ಕಂಥ ಫೈಲ್ಸ್ ಗಳನ್ನ ಕಂಪ್ಯೂಟರ್ ಒಳಗೆ ಯಾವ ತರ ತಗೊಂಡೋಗಿ ಸೇಫ್ ಆಗಿ ಇಡೋದು ನಮಗೆ ಇಂಪಾರ್ಟೆಂಟ್ ಇರುವಂತ ಫೈಲ್ಸ್ ಗಳನ್ನ, ಇದನ್ನೇ ನಾನು ಏನ್ ಮಾಡ್ತೀನಿ, 1-2-3 ಅನ್ನೋ ಫೋಲ್ಡರ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಕಟ್ ಅಂತ ಹೇಳ್ಬಿಡ್ತೇನೆ. ಇಲ್ಲಿ ಇರಬಾರ್ದು ಕಟ್. ಓಕೆ, ಎಲ್ಲಿ ಬೇಕು ಕಂಪ್ಯೂಟರ್ ಒಳಗೆ ಹೋಗ್ತೀನಿ. ಇಲ್ಲಿ ಮೂರು ವ್ಯಾಲ್ಯೂಮ್ ಬರುತ್ತೆ, ಒಂದು ಲೋಕಲ್ ಡಿಕ್ಸಿ ಅನ್ನೋದೇನು ಇರುತ್ತಲ್ಲ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅದರಲ್ಲಿ ಇದ್ದೇ ಇರುತ್ತೆ, ಪೂರ್ತಿ ಕಂಪ್ಯೂಟರ್ದ ಏನು ಸಾಫ್ಟ್ವೇರ್ ಇರುತ್ತಲ್ಲ ಇದರಲ್ಲಿ ಇರುತ್ತೆ. ನೀವು ಇದರೊಳಗೆ ಏನು ಮಾಡಲಿಕ್ಕೆ ಹೋಗಬಾರ್ದು, ಗೊತ್ತಾಗ್ತಿದ್ಯಾ? ನೀವೇನೇ ಮಾಡಬೇಕಾಗಿತ್ತು ಅಂದರೆ ಬೇರೆ ಡ್ರೈವ್ ಇರುತ್ತೆ, CD/B ಈ ಥರ ಬೇರೆ ಬೇರೆ ಡ್ರೈವ್ ಇರ್ಬೋದು, ಇದನ್ನ ಹಾರ್ಡ್ ಡಿಸ್ಕ್ ಡ್ರೈವ್ ಇರುತ್ತೆ. ಇದರಲ್ಲಿ ನಾನು ಓಪನ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಒಂದ್ ಕಡೆ ಇದನ್ನ ಸೇವ್ ಮಾಡ್ಕೋತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡ್ಕೊಂಡು ಇದನ್ನ ಪೇಸ್ಟ್ ಅಂತ ಹೇಳ್ಬಿಡಿ, 1-2-3 ಅನ್ನೋ ಫೋಲ್ಡರ್ ನಮ್ಗೆ ಇಲ್ಲಿ ಪೇಸ್ಟ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಕಾಪಿ ಬಂದು ಪೇಸ್ಟ್ ಆಗ್ತಾ ಇದೆ. ಎಷ್ಟಿದೆ, 54 MB ಪೋಸ್ಟ್ ಇದೆ, ಅದು ಅಂದ್ರೆ 54 MB ಸೈಜ್ ಇದೆ. ಇವಾಗ ನೋಡಬಹುದು 1-2-3 ಫೋಲ್ಡರ್ ಎಲ್ಲಿ ಹೋಗಿದೆ ಕಾಣಿಸ್ತಾ, ಯಾಕೆ ಸಿಕ್ಕಾಪಟ್ಟೆ ಫೋಲ್ಡರ್ ಇದೆ ನನ್ನ ಕಂಪ್ಯೂಟರ್ಲಿ, ಹಾಗಿರೋದ್ರಿಂದ ಹುಡುಕ್ಬೇಕು ಕೆಳಗಡೆ ಬರೋಣ. ಎಲ್ಲಿ ಕಾಣಿಸ್ತಾ ಇದೆ 1-2-3 ಫೋಲ್ಡರ್, 1-2-3 ಫೋಲ್ಡರ್ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ, ನೋಡೋಣ ಎಲ್ಲಿ ಕಾಣಿಸ್ತು. ಇಲ್ಲಿ ನೋಡ್ಬೋದು 1-2-3 ಫೋಲ್ಡರ್ಸ್ ಅನ್ನೋದು ಇಲ್ಲಿ ಬರಬೇಕು. ನಾವು ಇಲ್ಲೇ ಪೇಸ್ಟ್ ಮಾಡಿದ್ದೀವಿ, ಹಾಗಿರೋದ್ರಿಂದ ಹುಡ್ಕೋ ಸ್ವಲ್ಪ ಕಷ್ಟ ಆಗುತ್ತೆ. 1-2-3 ಫೋಲ್ಡರ್ ಅಲ್ಲ ನಾನು ಕಾಪಿ ಮಾಡ್ತಂದಿರೋ. ಸಪೋಸ್ ಈ ಫೋಟೋದೊಳಗಡೆ ಹೋಗಿದೆಯಾ, ಓಕೆ ಇದರಲ್ಲಿ ಬಂದಿಲ್ಲ, ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ. ಮತ್ತೆ ಇಲ್ಲಿ ಬಂದಿದೆ ನೋಡಿ, 1-2-3 ಅನ್ನೋದು ಫೈಲ್ ಬಂದಿದೆ. ಇದನ್ನೇ ಓಪನ್ ಮಾಡಿಕೊಂಡು ನೋಡಿದಾಗ ನಾನು ಇಲ್ಲಿ ತಂದಿಟ್ಟಿದ್ದೀನಿ. ಇವಾಗ ಡೆಸ್ಕ್ಟಾಪ್ ಮೇಲೆ ಕಾಣಿಸೋದಿಲ್ಲ ಆ ಫೈಲ್, ಎಲ್ಲಿ ಹೋಗ್ಬಿಟ್ಟಿದೆ ಅದು, ಕಂಪ್ಯೂಟರ್ ಒಳಗೆ ನ್ಯೂ ವ್ಯಾಲ್ಯೂಮ್ ಡಿ ಒಳಗಡೆ 1-2-3 ಅನ್ನೋ ಫೋಲ್ಡರ್ ಇಲ್ಲಿ ತಂದು ಹಾಕ್ಬಿಟ್ಟಿದ್ದೀನಿ ನಾನು. ತಿಳಿತಾ ಇದೆಯಾ, ಇಲ್ಲಿಂದಾನು ಕೂಡ ಡಿಲೀಟ್ ಆಗಬೇಕು ಅಂದ್ರೆ ಸೇಮ್ ಆಪ್ಷನ್ಸ್ ನಾನು ಆಗ್ಲೇನ್ ತೋರಿಸಿದೆ ಅದೇ ತರ. ಅಂದ್ರೆ ನಮ್ಮ ಫೈಲ್ಗಳನ್ನ ಸೇಫ್ ಆಗಿ ಇಟ್ಕೊಂಡ್ಬಿಡ್ಬೋದು, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಫೈಲ್ಸ್ ಗಳನ್ನ ಡಿಲೀಟು ಮಾಡ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಫೈಲ್ಸ್ ಗಳನ್ನ ಒಳಗಡೆ ತಗೊಂಡೋಗಿ ಸೇಫ್ ಆಗಿ ಇಡ್ಬೋದು. ನೋಡಿ, ನಾನು ಸೆಲೆಕ್ಷನ್ ಮಾಡಿದ್ದೀನಿ, ರೈಟ್ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಇದನ್ನೇ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಏನ್ ಮಾಡೋಣ, ಕಟ್ ಅಂತ ಬರುತ್ತೆ. ಕಟ್ ಕಾಪಿ ಅಂದ್ರೆ ಈ ಸ್ಕ್ರೀನ್ ಮೇಲೂ ಇರುತ್ತೆ ಮತ್ತೆ ಬೇರೆ ಕಡೆನೂ ಇರುತ್ತೆ. ಕಟ್ ಅಂತ ಹೇಳ್ಬಿಟ್ಟು ವಾಪಸ್ ಮೈ ಕಂಪ್ಯೂಟರ್ ಒಳಗೆ ಹೋಗಿ ನ್ಯೂ ವ್ಯಾಲ್ಯೂಮ್ ಮತ್ತೆ 1-2-3 ಫೋಲ್ಡರ್ ಒಳಗೆ ಬಂದು ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಅಂತ ಹೇಳ್ಬೇಕು, ಬಂದಾಗ ಇಲ್ಲಿ ಪೇಸ್ಟ್ ಹಾಕ್ಬಿಡತ್ತೆ. ಇವಾಗ ನೋಡಿ, ಸ್ಕ್ರೀನ್ ಮೇಲೆ ಮತ್ತೆ ಫೈಲ್ಸ್ ಗಳ ಕಡಿಮೆ ಆಗ್ಬಿಟ್ಟಿದೆ. ರೈಟ್ ಕ್ಲಿಕ್ ಮಾಡ್ಕೊಂಡು ಒಂದ್ಸಲ ರಿಫ್ರೆಶ್ ಮಾಡಿಬಿಟ್ರೆ ಸಾಕು, ಏನಾಗಿರುತ್ತೆ ವಾಪಸ್ ರೀಲೋಡ್ ಆಗ್ಬಿಟ್ಟಿರುತ್ತೆ. ಗೊತ್ತಾಗ್ತಿದೆಯಾ ನಾನು ಯಾವ ತರ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು? ಅಂದ್ರೆ ಮೊದಲು ಸ್ಕ್ರೀನ್ ನ ಯಾವ ತರ ಮೇಂಟೆನೆನ್ಸ್ ಮಾಡ್ಬೋದು ಅನ್ನೋದು ನಿಮ್ಗೆ ಈ ತರ ತಿಳಿತಾ ಇದೆ. ಈಗ ಸಪೋಸ್ ಏನಾದ್ರೂ ಫೈಲ್ಸ್ ಗಳನ್ನ ಡಿಲೀಟ್ ಆಗಿದ್ದು ವಾಪಸ್ ತಗೊಳ್ಳೋದು ಗೊತ್ತಾಯ್ತು, ಮತ್ತೆ ಡೆಸ್ಕ್ಟಾಪ್ ಮೇಲೆ ಇರುವಂತ ಫೈಲ್ಸ್ ಗಳನ್ನ ಒಳಗಡೆ ತಗೊಂಡೋಗಿ ಸೇಫ್ ಆಗಿ ಇಡೋದು ಕೂಡ ಗೊತ್ತಾಗಿದೆ, ತಿಳಿತಾ ಇದೆಯಾ? ಈಗ ಸಪೋಸ್ ಮೆಮರಿ ಕಾರ್ಡ್ ಒಳಗೂ ಕೂಡ ನಾವು ಏನಾದ್ರೂ ಪೆನ್ ಡ್ರೈವ್ ಒಳಗೆ ತುಂಬೇಕಾಗಿತ್ತು ಅಂದ್ರೂ ಕೂಡ ಇದೇ ಸ್ಟೆಪ್ ಅನ್ನ ಫಾಲೋ ಮಾಡಬಹುದು. ನಿಮ್ಮ ಕಂಪ್ಯೂಟರ್ಗೆ ಪೆನ್ ಡ್ರೈವ್ ಅಟ್ಯಾಚ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಈ ಫೈಲ್ ಅಲ್ಲಿ ಕಳಿಸಬೇಕಾಗಿತ್ತು ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಅದನ್ನ ಕಾಪಿ ಅಂತ ಹೇಳ್ಬೇಕು. ಮೈ ಕಂಪ್ಯೂಟರ್ ಒಳಗೆ ಹೋದಾಗ ನೀವು ಕನೆಕ್ಟ್ ಮಾಡಿರುವಂತ ಒಂದು ಡಿವೈಸ್ ಇಲ್ಲಿ ತೋರಿಸುತ್ತೆ, ಅದನ್ನ ಓಪನ್ ಮಾಡ್ಕೊಂಡು ಅದರಲ್ಲಿ ಸೇಮ್ ಈ ತರ ಏನು ರೈಟ್ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋತೀವಲ್ಲ ಅದೇ ತರ ಪೇಸ್ಟ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಫೈಲ್ಸ್ ಗಳನ್ನ ನೀವು ಕಾಪಿನೂ ಕೂಡ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗಿದೆಯಾ ಈ ವಿಡಿಯೋದೊಳಗಡೆ ನಿಮ್ಗೆ ಗೊತ್ತಾಗಿದೆ ತನ್ಕೋತಾ ಇದ್ದೀನಿ. ಮತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ಟೈಮ್ ಸ್ಲೈಡರ್ ಬರುತ್ತೆ, ಇದನ್ನ ಟಾಸ್ಕ್ ಬಾರ್ ಅಂತ ಕರೀತಾರೆ. ಈ ಟಾಸ್ಕ್ ಬಾರ್ ಒಳಗಡೆ ಇಲ್ಲೇನು ಕೆಳಗಡೆ ಅಪ್ಲಿಕೇಶನ್ ಅಂತ ಕರಿತೀವಿ, ಇವು ಡೈರೆಕ್ಟ್ ಆಗಿ ಸಿಗುವಂತ ಅಪ್ಲಿಕೇಶನ್, ಗೊತ್ತಾಗ್ತಿದ್ಯಾ? ಇವು ಪಟಕ್ನೆ ಸಿಗುವಂತ ಅಪ್ಲಿಕೇಶನ್, ಇವೆಲ್ಲ ಅಪ್ಲಿಕೇಶನ್ ಒಳಗಡೆನು ಕೂಡ ಇದ್ದಿರುತ್ತೆ, ಇಲ್ಲಿನೂ ಕೂಡ ಇದ್ದಿರುತ್ತೆ. ಗೂಗಲ್ ಕ್ರೋಮ್ ಇರುತ್ತೆ, ಮೊಜಿಲ್ಲಾ ಫೈರ್ಫಾಕ್ಸ್ ಇಲ್ಲಿನೂ ಕೂಡ ಇರ್ತದೆ. ಇಲ್ಲಿ ಶಾರ್ಟ್ಕಟ್ ಆಗಿನೂ ಕೂಡ ನಾನು ಇಟ್ಕೊಂಡಿದ್ದೀನಿ.
ತಿಳಿತಾ ಇದೆಯಾ ನಾ ಹೇಳೋದು. ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಿದ ದಿನಾನೇ ನೀವು ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಮೊದಲು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ, ನಿಮ್ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ನಿಮ್ ಫ್ರೆಂಡ್ಸ್ಗಾಗಿರ್ಬೋದು ಈ ವಿಡಿಯೋನ ಶೇರ್ ಮಾಡಿ ಕಂಪ್ಯೂಟರ್ ಕಲಿಯುವಂಥ ಅವಕಾಶ ಅವರಿಗೂ ಕೂಡ ಹೇಳ್ಕೊಡಿ. ಯಾಕಂದ್ರೆ ನನ್ನ ಕಡೆ ಇರ್ತಕ್ಕಂಥ ನಾಲೆಜನ್ನ ನಾನು ಏನು ಮಾಡ್ತಾ ಇದ್ದೀನಿ, ತಲೆಬಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಕೆಲಸ ಏನು, ನನ್ನನ್ನು ಸಪೋರ್ಟ್ ಮಾಡಬೇಕಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡುವಂಥ ಕೆಲಸ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬಾರ್ದು. ಮುಂದಿನ ವಿಡಿಯೋದೊಳಗಡೆ ಒಂದು ಸಾಫ್ಟ್ವೇರ್, ಈ ಥರ ಒಂದು ಕಂಪ್ಯೂಟರ್ ಒಳಗಡೆ ಒಂದು ಸಾಫ್ಟ್ವೇರ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ನಾವು ಯಾವ ಥರ ಕೆಲಸ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ಮುಂದಿನ ವಿಡಿಯೋಗಳಿಗಾಗಿ ವೀಕ್ಷಣೆ ಮಾಡ್ತಾನೆ ಇರಿ, ಕಾಯ್ತಾನೆ ಇರಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಖುಷಿಯಾಗಿ ಕಂಪ್ಯೂಟರ್ ಕಲಿತಾ ಇರಿ. ಮುಂದಿನ ವಿಡಿಯೋದೊಳಗಡೆ ನೋಟ್ ಪ್ಯಾಡ್ ಒಳಗಡೆ ಒಂದು ಕಂಪ್ಯೂಟರ್ ಒಳಗಡೆ ನಾವು ಯಾವ ಥರ ಸ್ಟಾರ್ಟಿಂಗ್ ಟೈಪ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಟೈಪಿಂಗ್ ಮಾಡುವಂಥ ಫಾರ್ಮುಲಾನು ಕೂಡ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಮುಂದಿನ ಕ್ಲಾಸ್ ಒಳಗಡೆ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಬೇಸಿಕ್ ಕಂಪ್ಯೂಟರ್ನ ಕಲಿತಾ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ ವೀಕ್ಷಕರೇ.